ಇಂದು ವಿಭಿನ್ನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಚಿಕ್ಕವರಿಂದ ಹಿಡಿದು 90 ವರ್ಷ ವಯೋಮಾನದವರೆಗೂ ಚಿತ್ರ ಬರೆಯುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸುಮಾರು 10,000 ಕ್ಕೂ ಜನರು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಗಿನ್ನಿಸ್ ದಾಖಲೆ ಸೃಷ್ಟಿಸಿದರು. ಬಸವನಗುಡಿಯ ಕೃಷ್ಣರಾವ್ ಪಾರ್ಕ್ನಲ್ಲಿ ವಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆಯು ಗಣರಾಜ್ಯೋತ್ಸವದ ಅಂಗವಾಗಿ ಸ್ಥಳದಲ್ಲಿ ಚಿತ್ರ ಬರೆಯುವ ಸ್ಪರ್ಧೆ ಆಯೋಜಿಸಿತ್ತು. ಮುಂಜಾನೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಡೆದ ಸ್ಪರ್ಧೆಯಲ್ಲಿ ಬೆಂಗಳೂರಿನವರು ಅಲ್ಲದೆ ನೆರೆಯ ಆಂಧ್ರ ಮತ್ತು ತಮಿಳುನಾಡಿನ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ವಿಶೇಷ. ಹ್ಯಾಪಿ ರಿಪಬ್ಲಿಕ್ ಡೇ. ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾವಿಲ್ಲಿ ಡ್ರಾಯಿಂಗ್ ಎಲ್ಲ ಮಾಡಿದ್ವಿ. ಇವತ್ತು ಚೆನ್ನಾಗಿ ಇದೆ. ನಗರೀಕರಣದಿಂದ ಪರಿಸರ ಮಾಲಿನ್ಯ ಉಂಟಾಗುವ ಕುರಿತು ಜಾಗೃತಿ ಮೂಡಿಸೋದು ಈ ಸ್ಪರ್ಧೆಯ ಪ್ರಮುಖ ಉದ್ದೇಶವಾಗಿತ್ತು. ಸುಮಾರು 10,000 ಕ್ಕೂ ಹೆಚ್ಚು ಜನರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಹೊಸ ಗಿನ್ನಿಸ್ ದಾಖಲೆ ಸೃಷ್ಟಿಸಿದರು. ಇಡೀ ಕಂಟ್ರಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಟ್ ಇಸ್ ಹ್ಯಾಪನಿಂಗ್. ಏಜ್ ಗ್ರೂಪ್ 6 ರಿಂದ 9 ವರೆಗೂ ಎಲ್ಲ ಬಂದು ಎವ್ರಿಬಡಿ ಆರ್ ಕಮಿಂಗ್ ಅಂಡರ್ ಒನ್ ಪ್ಲಾಟ್ಫಾರ್ಮ್ ಅಂಡ್ ಡ್ರಾ ದೇರ್ ಇಮ್ಯಾಜಿನೇಷನ್. ಸೊ ಇದು ಕಾನ್ಸೆಪ್ಟ್ ಅಂದು ಇಟ್ ಇಸ್ ಈ ಕಾನ್ಸೆಪ್ಟ್ ಇಸ್ ಇನ್ಸ್ಪೈರ್ಡ್ ಬೈ ತಾರೆ ಜಮೀನ್ ಪರ್ ಮೂವಿ ಇದೆಲ್ಲ. ಸೊ ಅದರಲ್ಲಿ ಲಾಸ್ಟ್ ಸೀಕ್ವೆನ್ಸ್ ಇಸ್ ಪಿಕ್ಡ್ ಅಪ್ ಅಂಡ್ ಪುಟ್ ಅಪ್ ಅಸ್ ಅನ್ ಈವೆಂಟ್. ಸೊ ಬೆಸ್ಟ್ 300 ಪೇಂಟಿಂಗ್ಸ್ ವಿಲ್ ಬಿ ಡೊನೇಟೆಡ್ ವಿತ್ ದಮ್. ಸೊ ಅದನ್ನ ಬೆಸ್ಟ್ ಪೇಂಟಿಂಗ್ಸ್ ಏನ್ ಮಾಡ್ತಾರೆ, ಅವರು ಡೊನೇಟ್ ಅದನ್ನ ಆಕ್ಷನ್ ಮಾಡಿ ಅವರು ಫಂಡ್ಸ್ ಅದನ್ನ ರೈಸ್ ಮಾಡ್ತಾರೆ. ಪರಿಸರ ಕಾಳಜಿ ಮೂಡಿಸುವಲ್ಲಿ ಸಫಲವಾದ ಈ ಸ್ಪರ್ಧೆಯಲ್ಲಿ ಚಿಕ್ಕ ಮಕ್ಕಳೊಂದಿಗೆ ಪೋಷಕರು ಕೂಡ ಅತ್ಯುತ್ಸಾಹದಿಂದ ಪಾಲ್ಗೊಂಡಿದ್ದುದು ಮತ್ತೊಂದು ವಿಶೇಷ. ಬೆಂಗಳೂರು ಸೆಂಟ್ರಲ್ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ನ ನಂತರ.